ಸಂಖ್ಯೆ ನೋಡಿ ಮತ್ತು ಎಲ್ಲ ಕಡೆ ಕೆಲಸನ ಬಂದ್ ಮಾಡಿ ಪ್ರತಿಯೊಂದು ಮೂಲೆ ಮೂಲೆಯಿಂದ ಪೌರ ಕಾರ್ಮಿಕರು ಬಂದು ಸೇರಿರೋದ್ರಿಂದ ಇದು ಸರ್ಕಾರಕ್ಕೂ ಒಂದು ಮನದಟ್ಟಣೆ ಮಾಡಿದೆ ಅಂತಲೇ ಹೇಳ್ಬೋದು ನಾವು. ಹಾಗಾಗಿ ಸಿ ಎಂ ಕೂಡ ಸಂಜೆ 6:00 ಮೀಟಿಂಗ್ ಕರೆದಿದ್ದರು. ಆ ಮೀಟಿಂಗಲ್ಲಿ ಭಾಳಷ್ಟು ಚರ್ಚೆ ಆಗಿದೆ. ನಾವು ಕಾಯಮತಿವ ಒಪ್ಪತ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅವರಿಗೆ ಏನು ಈ 3 ತಿಂಗಳಲ್ಲಿ ಹಂತ ಹಂತವಾಗಿ ನಾವು ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪರ್ಮನೆಂಟ್ ಪಿ ಕೆ ಎಸ್ಗೆ ಏನು ಸಂಬಳ ಜಾಸ್ತಿ ಇದೆಯೋ ಆ ಸಂಬಳ ಕೂಡ ನಾವು ಈ ತಕ್ಷಣವೇ ಜಾರಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಲೋಡರ್ಸ್ ಅನ್ಲೋಡರ್ಸ್ಗೆ ಮತ್ತು ಅವರಿಗೆ ನೇರ ಪಾವತಿಯಲ್ಲಿ ನಾವು ತೊಗೊಬರ್ತೀವಿ ಅಂತಲೂ ಹೇಳಿ ಒಪ್ಕೊಂಡಿದ್ದಾರೆ. ಹಾಗೆ ಅವರು ಶೌಚಾಲಯ ಆಗಿರ್ಬೋದು, ಮನೆ ಆಗಿರ್ಬೋದು, ಮಕ್ಕಳ ಫೀಸ್ ಆಗಿರ್ಬೋದು, ಪ್ರತಿಯೊಂದನ್ನು ಅವರು ಒಪ್ಕೊಂಡು ಇವತ್ತು ನಮಗೆ ಒಂದು ಒಳ್ಳೆ ಒಂದು ವಿಚಾರ ಒಂದು ಹೇಳಿದ್ದಾರೆ. ಹಂಗಾಗಿ ನಾಳೆ ಬೆಳಿಗ್ಗೆ ನಮ್ಮ ಸಿ ಎಂ ಏನು ಹೇಳಿದ್ದಾರೆ ಅಂದರೆ ಅವರ ಒಂದು ಲೆಟ್ರಲ್ಲಿ ನಾನು ಸೈನ್ ಮಾಡಿ ಒಂದು ಆದೇಶನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೊಡೋವರೆಗೂ ನಮ್ಮ ಈ ಹೋರಾಟ ಕಂಟಿನ್ಯೂ ಆಗುತ್ತೆ. ಮತ್ತು ನಿನ್ನೆ ಇವತ್ತಿನಂತೆಯೇ ನಾಳೆನೂ ಸಹ ಶುರು ಆಗುತ್ತೆ ಹೋರಾಟ. ಅವ್ರು ಕೊಟ್ಟಿದ ಮೇಲೆ ನಾವು ವಾಪಸ್ ತಗೋತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.